ಚೀನಾ ಸೈನಿಕರ ಕೃತ್ಯ ಖಂಡಿಸಿ ರಾಷ್ಟ್ರೀಯ ಮಾಜಿ ಸೈನಿಕ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು. ಭಾರತ ಹಾಗೂ ಚೈನಾ ಗಡಿಯಲ್ಲಿ ಘರ್ಷಣೆ ನಡೆದು ಭಾರತೀಯ ಸೈನಿಕರನ್ನು ಹತ್ಯೆ ಮಾಡಿರುವ ಘಟನೆ ಖಂಡಿಸಿ ರಾಷ್ಟ್ರೀಯ ಮಾಜಿ ಸೈನಿಕ ಸಮನ್ವಯ ಸಮಿತಿ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಜಿ ಸೈನಿಕ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ ಬಾಳಾಸಾಹೇಬ್ ಸಂಗ್ರೊಳ್ಳಿ ಮಾತನಾಡಿ, ಚೀನಾ ದೇಶವನ್ನು ಆರ್ಥಿಕವಾಗಿ ಕುಗ್ಗಿಸಲು ಚೈನಾ ವಸ್ತುಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಬೇಕು. ಈಗಾಗಲೇ ಆರ್ಥಿಕವಾಗಿ ದಿವಾಳಿಯಾಗಿರುವ ಚೀನಾ ದೇಶಕ್ಕೆ ತಕ್ಕ ಪಾಠ ಕಲಿಸಿ ಎಲ್ಲರೂ ಒಗ್ಗಟ್ಟಾಗಿ ಚೀನಾ ವಸ್ತುಗಳನ್ನು ನಿಷೇಧಿಸಬೇಕೆಂದು ಒತ್ತಾಯಿಸಿದರು. ದೇಶದ ಸೈನಿಕರು ಎದೆ ತಟ್ಟಿ ಹೋರಾಡಲು ಸಿದ್ಧರಾಗಿದ್ದಾರೆ. ಅವರಿಗೆ ಆತ್ಮವಿಶ್ವಾಸ ತುಂಬಲು ದೇಶದ ಜನ ಉತ್ಸುಕರಾಗಬೇಕು. ಸೈನಿಕರ ಸಂಖ್ಯೆ ಕಡಿಮೆ ಬಿದ್ದರೆ ಮಾಜಿ ಸೈನಿಕರು ಸಹ ಸೈನಿಕರ ಜೊತೆ ಹೋರಾಡಲು ಸಿದ್ಧರಿದ್ದಾರೆ ಎಂದರು. ನಮ್ಮ ದೇಶದ 20 ಸೈನಿಕರನ್ನು ಕೊಲೆ ಮಾಡಿದರು. ಅದೊಂದು ದೊಡ್ಡ ಹೇಯ ಮತ್ತು ಹೀನ ಕೃತ್ಯವಾಗಿದೆ. ಇದು ಮೊದಲಿಂದಲೂ ಚೈನಾ ದೇಶದವರು ಬಂದಂಥ ಒಂದು ಅವರೊಂದು ಪ್ರಥಾ ಇದ್ದಂತಾಗಿದೆ. 1967 ಇಶ್ವದಲ್ಲಿ ನೋಡೇವೆ, ಮುಂದೆ ಅದೇ ರೀತಿ ಬರ್ತಾ ಬರ್ತಾ 67 ನೋಡೇವೆ, ಕಾರ್ಗಿಲ್ದಾಗ ನೋಡೇವೆ. ಈ ರೀತಿ ಚೈನಾ ದೇಶ ಒಂದು ಕುತಂತ್ರದಿಂದ ನಮ್ಮ ಸೈನಿಕರನ್ನು ಕೊಲೆ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಅನ್ಯಾಯ ಮಾಡಿದೆ. ಮತ್ತು ನಮ್ಮ ದೇಶ ಇನ್ನು ಮುಂದೆ ಇದನ್ನು ನಾವು ಸಹನ ಮಾಡೋ ಸಾಧ್ಯವಿಲ್ಲ. ನಾವು ಪ್ರಧಾನಮಂತ್ರಿಗೆ ಒಂದೇ ಹೇಳಿದೆವು, ಅಗ್ದಿ ರಿಯಲ್ ಆ್ಯಕ್ಷನ್ ಬೇಕು ನಮಗೆ. ಅವ್ರ ವಿರುದ್ಧ ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡ್ರೆ ನಮ್ಗೆ ಗಟ್ಟಿ ನಾವು ನಿಲ್ಲೋ ಸಾಧ್ಯತೆ. ಮತ್ತು ಒಂದು ವಿಶೇಷವಾಗಿ ನಿಮ್ಮ ಹೇಳಿ, ಈ ಚೈನಾ ಭಾಳ ಫೈನಾನ್ಷಿಯಲಿ ವೀಕ್ ಆಗಿದೆ. ಅವ್ರ ಹತ್ರ ಏನೂ ಇಲ್ಲ, ಸಪೋರ್ಟಿಂಗ್ ಅನ್ನೋದು ಏನೂ ಇಲ್ಲ, ಅನ್ನ ತಿನ್ಲಿಕ್ಕೆ ಸರಿಯಾಗಿ ಆಗಿಲ್ಲ ಅವ್ರ ಅಂತ ಅವ್ರ ಹತ್ರ ಇವತ್ತಿನ ದಿವಸ ನಾವು. ಆದ್ರೂ ಈಗ ಕೊರೋನಾ ಈ ಸಂದರ್ಭದೊಳಗೂ ಸಹಿತ ನಮ್ಮ ದೇಶದೊಳಗೆ ಪ್ರಧಾನಮಂತ್ರಿಯವರ ಇಡೀ ಜಗತ್ತಿಗೆ ಒಂದು ಪಾಠ ಕಲಿಸಿರ್ತೀವಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ. ಅಂದರೆ ಕೊರೋನಾನು ಸಹ ಯಾವ ರೀತಿ ನಿಯಂತ್ರಣ ತಗೋತೀವೋ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಜಗತ್ತಿಗೆ. ಜಗತ್ತದ ಕಣ್ಣು ತೆಗ್ದಾರೆ ಈಗ. ಮತ್ತು ಈಗ ಅಂತಾರಾಷ್ಟ್ರೀಯ ಅವ್ರು ಲೀಡರ್ ಆಗಿದ್ದಾರೆ. ಅದಕ್ಕೆ ಅಂಥವ್ರು ನಾವು ಅಗದಿ ಒಂದು ಅಗದಿ ಕೆಟ್ಟ ಆ್ಯಕ್ಷನ್ ತಗೋರಿ, ಒಂದು ಕ್ರೂಯಲ್ ಆ್ಯಕ್ಷನ್ ತಗೋರಿ. ಚೈನಾ ದೇಶ ಇರುವುದಂದ್ರೆ ನಾವು ಒಂದು ತಕ್ಕ ಪಾಠ ಕಲಿಸಂಗೆ ಆಗ್ತದೆ. ಮತ್ತು ದೇಶದ ನಮ್ಮ ಏನೋ ನಾಗರಿಕರು ಇದ್ದಾರೆ, ಇದೆಲ್ಲ ಬಯಕೆ ಇದೆ ಎಲ್ಲರೂ. ಇದೆಲ್ಲ ಇಟ್ ಇಸ್ ಅನ್ ಏನು ಡಿಸೈರ್ ಆಫ್ ಆಲ್ ಇಂಡಿಯನ್ ಸಿಟಿಜನ್ಸ್. ಪ್ರತಿಯೊಬ್ಬ ನಾಗರಿಕರು ಬೇಕಾಗಿದೆ ಇವತ್ತಿನ ಒಂದು ಇಂಥ ಕೃತ್ಯ ನಡಿಬೇಕಾಗದೆ. ಯುದ್ಧ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾವೆಲ್ಲರೂ ನಾವು ಮಾಜಿ ಸೈನಿಕರು ಕೂಡ ನಾವು ಹಾಂ ಈಗ ನಾನು ಒಂದು 50 ವರ್ಷ ಕೆಳಮಟ್ಟದಾಗ ಇದ್ದೇವೆ ಮಾಜಿ ಸೈನಿಕರು. ಅವರೆಲ್ಲರೂ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ನಾವು ಇವತ್ತಿನ ದಿವಸ ತಾವು ನೋಡಿದೀರಿ, ನಾವು ಇವ ಚೈನಾ ಗೂಡ್ಸ್ ಆಗಲಿ ಅಥವಾ ಅವ್ರ ಐಟಮ್ ಆಗಲಿ ನಾವೆಲ್ಲ ಬಾಯ್ಕಾಟ್ ಮಾಡ್ತಾ ಇದ್ದೇವೆ. ಹಾಂ ಈ ಚೈನಾ ಮೊಬೈಲ್ ಅಲ್ಲಿ ಬೋಗಸ್ ಅವೆಲ್ಲ ಮೊಬೈಲ್ ಎಲ್ಲ ರೀ ಚೈನಾದ್ದು. ಚೈನಾದ ಐಟಮ್ ಇಟ್ ವಿಲ್ ನಾಟ್ ಸರ್ವೈವ್ ಮೋರ್ ದನ್ 1 or 2 years. ಮತ್ತು ಮುಂದೆ ಹೋಗಿಬೇಕಾಗ್ತದೆ. ಚೈನಾದು ಯಾವ ಸರ್ವೈವ್ ಲಾಂಗ್ ಲೈಫ್ ಇಲ್ಲ ಅದಕ್ಕೆ. ಅದಕ್ಕೆ ಅಂಥದ್ದು ಏನೇನು ಕೃತ್ಯ ಮಾಡಿ ಅದಕ್ಕೆಲ್ಲ ಗೂಡ್ಸ್ ಚೇಂಜ್ ಮಾಡಿದ್ದೀವಿ. ಅದು ಆ ಕೃತ್ಯ ಯಾಕಂದ್ರೆ ಅವ್ರಿಗೆ ಒಂದು ಹಣಕಾಸಿನ ಒಂದು ಪೆಟ್ಟು ಕೊಡಬೇಕಂತ ಅರ್ಥ ಏನು ರೀ. ಎಕನಾಮಿಕಲಿ ಒಂದು ಏನು ಫೈನಾನ್ಷಿಯಲಿ ಒಂದು ಪೆಟ್ಟು ಕೊಡಬೇಕಂತ ಚೈನಾ ದೇಶಕ್ಕೆ. ಅವ್ರ ಗೂಡ್ಸ್ ನಾವು ಎಲ್ಲರೂ ಬಾಯ್ಕಾಟ್ ಮಾಡಬೇಕು. ಇದೊಂದು ಅಪೀಲ್ ಇದೆ ಎಲ್ಲ ಪ್ರತಿಯೊಂದು ನಾಗರಿಕರಿಗೆ. ಈ ಸಂದರ್ಭದಲ್ಲಿ ಅಶೋಕ್ ಮುರ್ಚಿಟ್ಟೆ, ರಮೇಶ್ ಬಸ್ತ್ವಾಡ್, SM ಬಾಗನೆ, GS ಕುರಾಡೆ, ನಿವೃತ್ತಿ ಮಾನೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.